ವೀಕ್ಷಕರೇ, ನಾನು ನಿಮ್ಮ ಆಶಾ ನಾಯಕ್. ನಾನಿವತ್ತೊಂದು ಸಕ್ಕರೆ ಕಂಚಿ ತಗೊಂಡು ಜ್ಯೂಸ್ ಮಾಡ್ತಾ ಇದ್ದೇನೆ. ತುಂಬಾ ಸಿಂಪಲ್ ಆಗಿ ಉಂಟು, ವಿಟಮಿನ್ ಸಿಯ ಭಂಡಾರನೇ ಉಂಟು ಇದರಲ್ಲಿ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು, ಜೀವಕ್ಕೂ ಕೂಡ ತಂಪು. ಅದನ್ನು ಕಟ್ ಮಾಡಿ ಈಗ ಜ್ಯೂಸ್ ಮಾಡ್ತಾ ಇದ್ದೇನೆ. ಸಕ್ಕರೆ ಕಂಚಿಗೆ ನಾವು ಈಚೆ ಮಾತ್ರ ಸಕ್ಕರೆ ಕಂಚಿ ಅಂತ ಹೇಳುದು, ಬೇರೆ ಕಡೆ ಎಲ್ಲ ಚಕ್ಕೋತ ಅಂತ ಹೇಳ್ತಾರೆ. ನೋಡ್ಲಿಕ್ಕೆ ಇದು ಮುಸುಂಬಿ ತರನೇ ಉಂಟು, ಅದ್ರ ಬೀಜ ಕೂಡ ಹಾಗೆ ಕಟ್ ಮಾಡುವಾಗ ಮುಸುಂಬಿಯ ಬೀಜ ತರನೇ ಉಂಟು. ಸ್ವಲ್ಪ ಹುಳಿ ಉಂಟು, ಸಿಹಿ ಸ್ವಲ್ಪ ಕಮ್ಮಿ. ಅದು ಸಿಪ್ಪೆ ಹಾಕಿದ್ರೆ ಕೈ ಬರ್ತದೆ ಜ್ಯೂಸು. ಅದನ್ನು ಸಿಪ್ಪೆ ತೆಗೆದು ಆ ಬೀಜವನ್ನು ಸ್ವಲ್ಪ ಸಕ್ಕರೆ ಹಾಕಿ ಕೊಟ್ರೆ ಮಕ್ಕಳು ತಿಂತಾರೆ. ನಾವೆಲ್ಲ ಸಕ್ಕರೆ ಹಾಕಿ ತಿನ್ಬೇಕಂತ ಇಲ್ಲ. ಮೊದಲು ಕಟ್ ಮಾಡುವ. ನೋಡ್ಲಿಕ್ಕೆ ಮಾತ್ರ ತುಂಬಾ ದೊಡ್ಡದು, ಅದರಲ್ಲಿ ಸಿಪ್ಪೆಯೇ ಜಾಸ್ತಿ ಇರುವುದು. ಇದು ಸ್ವಲ್ಪ ಎಳತ್ತು, ಚೆನ್ನಾಗಿ ಬೆಳೆದ್ರೆ ಅದು ಬೀಜ ಎಲ್ಲ ತುಂಬಾ ಪಿಂಕ್ ಪಿಂಕ್ ಬರ್ತದೆ. ನೋಡಿ, ನೋಡ್ಲಿಕ್ಕೆ ಮುಸುಂಬಿ ಬೀಜ ತರಾನೇ ಉಂಟು. ಹಾಗೇನೆ ಸಿಪ್ಪೆ ತೆಗೆಯುವುದು. ಈ ಸಿಪ್ಪೆ ಎಲ್ಲ ಹಾಕಬಾರ್ದು, ಅದು ಹಾಕಿದ್ರೆ ಕೈ ಬರ್ತದೆ. ಈ ಬೀಜವನ್ನು ಮಾತ್ರ ಹಾಕಬೇಕು. ಸಕ್ಕರೆ ಕಂಚಿದು ಸಿಪ್ಪೆ ತೆಗೆದಾಯ್ತು. ಈ ಸಿಪ್ಪೆ ತುಂಬಾ ದಪ್ಪ ನೋಡಿ, ಎಷ್ಟು ಸಿಕ್ಕಿತು ಸಿಪ್ಪೆ. ಅಷ್ಟು ದೊಡ್ಡ ಸಕ್ಕರೆ ಕಂಚಿಯಲ್ಲಿ ಇಷ್ಟು ಬೀಜ ಸಿಕ್ಕಿತು. ಇದನ್ನು ಅರ್ಧದಷ್ಟು ಜ್ಯೂಸ್ ಮಾಡ್ತೇನೆ. ಅರ್ಧ ಬೀಜವನ್ನು ಸ್ವಲ್ಪ ಸಕ್ಕರೆ ಹಾಕಿ ಇಡ್ತೇನೆ. ಅದು ಸ್ವಲ್ಪ ಹೊತ್ತಲ್ಲಿ ತಿನ್ಲಿಕ್ಕೆ ತುಂಬಾ ರುಚಿಯಾಗ್ತದೆ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ತೇನೆ. ಒಂದು ಅರ್ಧ ಗಂಟೆ ಬಿಟ್ಟು ತಿಂದ್ರೆ ತುಂಬಾ ಸಿಹಿ ಆಗ್ತದೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದೆ. ಮತ್ತೆ ಇದನ್ನು ಜ್ಯೂಸ್ ಮಾಡ್ತೇನೆ. ಈಗ ನಾನಿಲ್ಲಿ ಮಕ್ಕಳಿಗೋಸ್ಕರ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಿ ಇಟ್ಟಿದ್ದೇನೆ. ದೊಡ್ಡವರಿಗೆ ಸಕ್ಕರೆ ಹಾಕಬೇಕಂತಿಲ್ಲ, ಹಾಗೇನೆ ತಿಂದ್ರೆ ತುಂಬಾ ಒಳ್ಳೇದು. ಇದರಲ್ಲಿ ನಾನು ಜ್ಯೂಸ್ ಮಾಡ್ತೇನೆ. ಈಗ ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೇನೆ. ನಾನು ಗ್ರೈಂಡ್ ಮಾಡುವಾಗ ಒಂದು ಚಿಟಿಕೆ ಉಪ್ಪನ್ನು ಹಾಕ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ. ಮತ್ತೆ ಒಂದು ಮೂರು ಸ್ಪೂನ್ ಸಕ್ಕರೆ. ಇಲ್ಲಿ ಕೋಲ್ಡ್ ನೀರು ಯೂಸ್ ಮಾಡ್ತಾ ಇದ್ದೇನೆ ಗ್ರೈಂಡ್ ಮಾಡಲಿಕ್ಕೆ. ಮತ್ತೆ ಬೇಕಾದ್ರೆ ಐಸ್ ಕ್ಯೂಬ್ ಹಾಕ್ಬೋದು. ಈಗ ಗ್ರೈಂಡ್ ಮಾಡುವ. ಈಗ ಜ್ಯೂಸ್ ಅನ್ನು ಸೋಸುವ. ಇದು ಅಷ್ಟು ಕಲರ್ ಬರಲಿಲ್ಲ, ಇಲ್ಲದ್ರೆ ಜಾಸ್ತಿ ಪಿಂಕ್ ಆಗಿ ಬರ್ತದೆ. ಜ್ಯೂಸ್ ರೆಡಿ ಆಯ್ತು. ಇದನ್ನೊಂದು ಗ್ಲಾಸ್ಗೆ ಹಾಕ್ತಾ ಇದ್ದೇನೆ. ಒಂದು ತುಂಡು ಐಸ್ ಕ್ಯೂಬ್ ಅನ್ನು ಹಾಕ್ತಾ ಇದ್ದೇನೆ. ತುಂಬಾ ರುಚಿಕರವಾದ ಸಕ್ಕರೆ ಕಂಚಿ ಅಥವಾ ಚಕ್ಕೋತದ್ದು ಜ್ಯೂಸ್ ರೆಡಿ ಆಯ್ತು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು, ವಿಟಮಿನ್ ಸಿ ಜಾಸ್ತಿ ಇರುವುದರಿಂದ ಎಲ್ರಿಗೂ ಕುಡಿಬಹುದು. ಈ ಬಿಸಿಲಿಗೆ ಇದು ಕುಡಿದ್ರೆ ತುಂಬಾ ಜೀವಕ್ಕೆ ತಂಪಾಗ್ತದೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ಬೋದು. ಇಷ್ಟವಾದ್ರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ.